कावेरी नीर हंचिके विचार राज्यदल्ली साकष्टु विवाद एब्बिदे ಹೀಗಾಗಿ ರಾಜ್ಯದ ತುಂಬೆಲ್ಲ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದವೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತ ನಿರ್ಧಾರ ನಾಡ ವಿರೋಧಿ ಅಂತ ನೇರವಾಗಿ ಆರೋಪವನ್ನು ಮಾಡುತ್ತಾ ಇದ್ದಾರೆ ಇದೇ ಸಂಬಂಧವಾಗಿ ಬೆಳಗಾವಿಯಲ್ಲಿ ಕರ್ವೇ ಮಲ್ಲಿಕಾರ್ಜುನ ಬಣ್ಣದಿಂದ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿದಿದ್ದಾರೆ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತಾ ಇದ್ದಾರೆ ಕಾವೇರಿ ನೀರನ್ನು ಬಿಡುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಡೆಯಿಂದ ಅನುಮತಿ ಇಲ್ಲ ಹೀಗಾಗಿ ತಕ್ಷಣವೇ ಕಾವೇರಿ ನೀರು ಹಂಚಿಕೆಯನ್ನು ಈ ಕ್ಷಣವೇ ನಿಲ್ಲಿಸಬೇಕು ಅಂತ ನೇರವಾಗಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಈ ಸಂಬಂಧವಾಗಿ ಮಾತನಾಡೋದಕ್ಕಾಗಿ ಇದೀಗ ನಮ್ಮ ಜೊತೆಗೆ ಕರ್ವೇ ಕಾರ್ಯಕರ್ತರು ಇದ್ದಾರೆ ಬನ್ನಿ ಅವರನ್ನು ಮಾತನಾಡಸಣ ನಮಸ್ಕಾರ ಸರ್ ರಾಜ್ಯ ಸರ್ಕಾರ ಈಗಾಗಲೇ ನೀರನ್ನು ಹಂಚಿಕೆ ಮಾಡ್ತಾ ಇದೆ ಈ ಕಾವೇರಿ ವಿಚಾರ ಕಳೆದ ಹಲವಾರು ದಶಕಗಳಿಂದ ವಿವಾದಕ್ಕೆ ಕಾರಣ ಆಗ್ತಾನೆ ಇದೆ ಈ ವರ್ಷ ಮತ್ತೆ ಅದು ಮುನ್ನೆಲೆಗೆ ಬಂದಿದೆ ಏನು ಹೇಳ್ತೀರಿ ನಮಸ್ಕಾರ ಸರ್ ನಾನು ಬಾಬು ಕೊಡಗನವರತ ಜಿಲ್ಲಾಧ್ಯಕ್ಷರ ಮಾತಾಡ್ತಾ ಇದ್ದೀನಿ ಏನಿಲ್ಲ ಸರ್ ಇವಾಗ ನಮ್ಮಲ್ಲಿ ಸಮಸ್ಯೆಗಳು ಈಗಾಗಲೇ ಮೊಗಲೆತ್ತರ ಎದ್ದಿದೆ ಸರ್ ಏನಂತಂದ್ರೆ ಕಾವೇರಿ ನೀರು ಈಗ ಆಲ್ರೆಡಿ ನಿನ್ನೆ ದಿವಸ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ 5000 ಕ್ಯೂಸೆಕ್ ನೀರು ಬಿಡಲೇಬೇಕಂತ ನಾವೇನಂತಂದ್ರೆ ಇವಾಗ ಡಿಸಿ ಸರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಒಂದು ಮನವಿ ಇಟ್ಟಿದ್ದೀವಿ ರೀ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ನಾವು ಮನವಿ ಇಟ್ಟಿದ್ದೀವಿ ಸರ್ ಯಾಕಂತಂದ್ರೆ ನಮ್ಮಲ್ಲಿನೇ ನಮಗೆ ದನಕರುಗಳಿಗಾಗಲಿ ರೈತ ಬಾಂಧವರಿಗಾಗಲಿ ಕುಡಿಯಲು ನೀರಿಲ್ಲ ನೀರಿನ ಸಂಬಂಧ ಪರದಾಡ್ತಾ ಇದೆ ಜನ ಅಂತದರಲ್ಲಿ ತಮಿಳುನಾಡಿಗೆ ನೀರು ಇವರು ನಮ್ಮ ಸರ್ಕಾರ ಇದು ನೀರು ಬಿಡಲೇಬೇಕಂತ ಒಂದು ಆದೇಶ ಹೊರಡಿಸಿದೆ ಅದನ್ನ ಕೂಡಲೇ ಖಂಡಿಸಿ ನಿಲ್ಲಿಸಬೇಕಂತ ನಾವು ಇವಾಗ ಮನವಿ ಇಟ್ಟಿದ್ದೀವಿ ಸರ್ ರಾಜ್ಯದಲ್ಲಿ ಸೂಕ್ತ ಸಮಯಕ್ಕೆ ಮಳೆ ಆಗಿಲ್ಲ ಬರಗಾಲದ ಛಾಯೆ ಆವರಿಸಿದೆ ದನಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಜನರಿಗೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ರಾಜ್ಯ ಸರ್ಕಾರದ ಕಣ್ಮುಂದೆ ಇದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಷ್ಟಿದ್ರೂ ಕೂಡ ಸರ್ಕಾರ ಈ ರೀತಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಏನು ಕಾರಣ ಇರಬಹುದು ಇದರ ಹಿನ್ನೆಲೆ ಏನಾದರೂ ಇದೆ ಅಂತ ಅನ್ಸುತ್ತೆ ನಿಮಗೆ ಇದರ ಹಿನ್ನೆಲೆ ಸರ್ ಅದರಿಂದ ನಮಗೇನಷ್ಟು ಇರ್ಬೋದು ಸರ್ ಹಾಗಾದ್ರೆ ಕರ್ನಾಟಕದ ವಿಚಾರ ಇಲ್ಲ ಅವ್ರಿಗೆ ಅದರಿಂದ ಸರ್ ಸಮಸ್ಯೆ ಏನಂದ್ರೆ ಸರ್ ನಮ್ಮ ಮೇನ್ ನಮ್ಮ ರೈತರು ಅಂದರೆ ಭಾರತದ ಬೆನ್ನೆಲುಬು ಸರ್ ನಮ್ಮ ರೈತರಿಗೆ ಈಗ ಮಳೆ ಹೋಗಿ ಸಾಕಷ್ಟು ಬರಪೀಡಿತ ಉಂಟಾಗಿದೆ ಸರ್ ಬರಪೀಡಿತ ಉಂಟಾದದ್ದು ನಮ್ಮ ಸರ್ಕಾರಕ್ಕೆ ಆಲ್ರೆಡಿ ಗಮನದಲ್ಲಿದೆ ಆದರೂ ಯಾಕೆ ನೀರು ಬಿಡ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ ಸರ್ ನಮ್ಮ ಕಾರ್ಯಕರ್ತರಿಗೆ ಏನು ತಿಳಿತಾ ಇಲ್ಲ ಇದು ಈಗಾಗಲೇ ದಯಮಾಡಿ ಇದನ್ನು ನಿಲ್ಲಿಸಲೇಬೇಕಂತ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ಸರ್ ಸರ್ಕಾರ ಏನಾದರೂ ರಾಜಕೀಯ ಲಾಭಕ್ಕಾಗಿ ನೀರನ್ನು ಹಂಚಿಕೆ ಮಾಡ್ತಾ ಇದೆಯಾ ಅಥವಾ ವೈಜ್ಞಾನಿಕ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಒಂದಿಷ್ಟು ತಂತ್ರಜ್ಞಾನ ಕೊರತೆ ಇದೆ ಮತ್ತು ಈ ಸಂಬಂಧವಾಗಿ ಯಾವುದೇ ರೀತಿಯಾಗಿರುವಂಥ ಸೂಕ್ತ ನಿರ್ಧಾರ ಮತ್ತು ವೈಜ್ಞಾನಿಕ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಯಾರಾದರೂ ಅಡ್ಡಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ ನಮಗೆ ಅಷ್ಟೊಂದು ಟೆಕ್ನಾಲಜಿ ಇಲ್ಲ ಸರ್ ನಾವು ಹೇಳ್ತಾ ಇದ್ದೀವಿ ಏನಂತಂದರೆ ಸರ್ ದಯಮಾಡಿ ತಜ್ಞರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ತುರ್ತು ಸಭೆ ಕರೆದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕೂಡಿಸಿ ದಯವಿಟ್ಟು ಚರ್ಚೆ ಮಾಡಿ ನೀರನ್ನು ನಿಲ್ಲಿಸಲೇಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್ ಈಗ ವಿರೋಧ ಪಕ್ಷದವರು ಕೂಡ ಈ ಸರ್ಕಾರದ ನಿರ್ಧಾರಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನೋ ಅಂತ ಹೇಳಿ ಆದರೂ ಕೂಡ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಇದರ ಹಿಂದೆ ರಾಜಕೀಯ ಲಾಭ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಸೊ ತಾವೇನು ಹೇಳ್ತೀರಿ ಸರ್ ಅವರು ಹೇಳ್ತಾ ಇದ್ದು ಆಲ್ಮೋಸ್ಟ್ 100% ನಿಜ ಸರ್ ಯಾಕಂದರೆ ನಮ್ಮಲ್ಲಿನೇ ಈಗ ನೀರು ಬಹಳಷ್ಟು ಅವಶ್ಯಕತೆ ಇದೆ ಸರ್ ಯಾಕಂತಂದರೆ ಕಾವೇರಿ ನೀರು ಬಿಡಲೇಬಾರ್ದಂತೂ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾನೇ ಇದೆ ಆದರೂ ಕೂಡ ಇವರು ನೀರು ಈ ರಾಜ್ಯ ಸರ್ಕಾರ ನೀರು ಬಿಡುಗಡೆ ಮಾಡಿದೆ ಅದು ಯಾಕೆ ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂತ ನಮಗೂ ಏನು ತಿಳಿತಾ ಇಲ್ಲ ಸರ್ ದಯಮಾಡಿ ನಿಲ್ಲಿಸಲೇಬೇಕಂತ ನಾವು ಹೇಳ್ತಾ ಇದ್ದೀವಿ ಸರ್ ಒಂದು ವೇಳೆ ಸರ್ಕಾರ ತಾನು ಕೈಗೊಂಡಿರುವಂಥ ನಿರ್ಧಾರವನ್ನು ಅನುಷ್ಠಾನಕ್ಕೆ ತರುವುದಕ್ಕೆ ಮುಂದಾದರೆ ಕರ್ವೇ ವತಿಯಿಂದ ನಿಮ್ಮ ಮುಂದಿನ ನಡೆ ಮುಂದಿನ ನಿರ್ಧಾರ ಏನಾಗಿರುತ್ತೆ ನಾವು ಸರ್ ತಡೆದು 2-3 ದಿನಗಳಲ್ಲಿ ತಡೆದು ನೋಡಿ ಇಲ್ಲ ಅವರದೇ ಆದ ಸರ್ಕಾರದ್ದೇ ಆದ ಅದು ಕ್ರಮ ಮುಂದೆ ನಡೆಸಿದರೆ ನಾವೇನಂದ್ರೆ ಸರ್ ಉಗ್ರ ಹೋರಾಟ ಕೈಗೊಳ್ತೀವಿ ಸರ್ ನಾವು ರಾಜ್ಯಾದ್ಯಂತ ಕನ್ನಡಿಗರು ಎಲ್ಲಿ ನಮ್ಮ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸಂಘಟನೆಗಳಿದಾವಲ್ಲ ಸರ್ ಹಾಗೂ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಟ್ಟು ರಾಜ್ಯಾದ್ಯಂತ ಎಲ್ಲಿ ಮೂಲೆ ಮೂಲೆಗಳಲ್ಲೂ ನಾವು ಉಗ್ರ ಹೋರಾಟ ಕೈಗೊಳ್ತೀವಿ ಸರ್ ನಿಲ್ಲಿಸಲೇಬೇಕು ನಿಲ್ಲಿಸಲೋರಿಗೂ ಬಿಡಲ್ಲ ಸರ್ ನಾವು ನಿಲ್ಲಿಸಲೇಬೇಕು ಇದಿಷ್ಟು ಕರ್ವೇ ಕಾರ್ಯಕರ್ತರ ಮಾತುಗಳು ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನು ನಾವು ಬೇರೆ ರಾಜ್ಯಕ್ಕೆ ಬಿಡುವುದಿಲ್ಲ ನಮ್ಮ ರಾಜ್ಯದಲ್ಲಿಯೇ ಕಾವೇರಿ ನೀರಿನ ಅವಶ್ಯಕತೆ ತುಂಬ ಇದೆ ಈ ಎಲ್ಲ ಸ್ಪಷ್ಟತೆ ಮತ್ತು ಸಂಪೂರ್ಣವಾಗಿರುವಂಥ ವಿವರ ರಾಜ್ಯ ಸರ್ಕಾರದ ಮುಂದಿದ್ರೂ ಕೂಡ ಇಂಥದೊಂದು ನಿರ್ಧಾರವನ್ನು ಕೈಗೊಂಡಿರುವುದು ರಾಜ್ಯ ವಿರೋಧಿ ನಾಡ ವಿರೋಧಿ ನೀತಿ ಅಂತ ಕರ್ವೇ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಮಹದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ